ಯತೀಂದ್ರ ಅವರ ಈ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅವರು ಏನೇನು ಹೇಳಿದ್ದಾರೆ ಈಗ ನೋಡ್ತಾ ಹೋಗೋಣ. ಲೋಕಸಭೆಯಲ್ಲಿ ಸಿದ್ದರಾಮಯ್ಯ ಒಬ್ಬರೇ ಅಲ್ಲ, ನಾವೆಲ್ಲರೂ ಇದ್ದೀವಿ, ಗ್ಯಾರಂಟಿ ಅನುಷ್ಠಾನ ಮಾಡಿದ್ದೀವಿ. ಸಿಎಂ ಮುಂದುವರಿಸೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಆ ತೀರ್ಮಾನ ನಮ್ಮ ಹಂತದಲ್ಲಿ ಆಗಲ್ಲ ಅಂತ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರೆ. ಸೊ ಯಾರು ಇಲ್ಲಿ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇಲ್ಲ, 5 ವರ್ಷ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗ್ತಾರೆ ಅಂತ ಹೇಳ್ತಾ ಇಲ್ಲ. ಆಪ್ಷನ್ಸ್ ಓಪನ್ ಇದೆ ಅನ್ನೋ ಮಾತಿನ ತಾತ್ಪರ್ಯನ ಇದು ಗೊತ್ತಿಲ್ಲ. ಎಲ್ಲವನ್ನ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳ್ತಾ ಇದ್ದಾರೆ. ಎಲ್ಲರೂ ಡೌಟಲ್ಲೇ ಮಾತಾಡ್ದಂಗೆ ಕಾಣಿಸ್ತಾ ಇದೆ. ಒಂದು ಪವರ್ ಶೇರಿಂಗ್ ಆಗಿದೆ ಅನ್ನುವಂತಹ ವಿಚಾರ ದೇವನಿಂದ ಕೂಡ ಚರ್ಚೆಯಲ್ಲಿತ್ತು, ಬಟ್ ಯಾರು ಕೂಡ ಅದ್ರ ಬಗ್ಗೆ ಕನ್ಫರ್ಮೇಶನ್ ಕೊಡ್ಲಿಲ್ಲ. ಬಟ್ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಹೇಳಿಕೆಯನ್ನು ಕೊಟ್ಟರು ಅಂದ್ರೆ 5 ವರ್ಷ ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಅವರು ಮುಂದುವರಿಬೇಕು ಅಂದ್ರೆ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲಿಸ್ಕೊಡ್ಬೇಕು ಅಂತ. ಹೆಚ್ಚು ಸ್ಥಾನ ಅಂದ್ರೆ ಎಷ್ಟು ಆ ಪ್ರಕಾರ? ಈಗಿರೋದು ಅವ್ರ ಹತ್ರ 1 ಸ್ಥಾನ, ಹೆಚ್ಚಂದ್ರೆ 2ಗೆದ್ರು ಹೆಚ್ಚಾಗುತ್ತಲ್ವಾ? ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ? ಮತ್ತೆ ಇಲ್ಲಿ 2.5 ವರ್ಷದ ಆ ಪವರ್ ಶೇರಿಂಗ್ ಫಾರ್ಮುಲಾದ ದಿಕ್ಕು ದೆಸೆಯನ್ನ ಬದಲಾಯಿಸುವಂತಹ ಕೆಪಾಸಿಟಿ ಕೂಡ ಈ ರಿಸಲ್ಟ್ ಮೇಲೆ ಇದೆ ಅನ್ನೋದು ಮಾತಿನ ತಾತ್ಪರ್ಯನ ಪ್ರಶ್ನೆ ಇದೆ. ಬಿಕೆ ಹರಿಪ್ರಸಾದ್ ಆಯ್ತು, ಈಗ ಸಚಿವ ರಾಜಣ್ಣ ಅವರ ಸರದಿ ಆಗ್ತಾ ಇದೆ. ಶ್ರೀರಾಮನನ್ನ ಟೂರಿಂಗ್ ಟಾಕೀಸ್ ಗೊಂಬೆಗೆ ರಾಜಣ್ಣ ಅವರು ಹೋಲಿಸಿದ್ದಾರೆ. ಬಾಬ್ರಿ ಮಸೀದಿ ಬೀಳಿಸಿದ ಮೇಲೆ ಅಲ್ಲಿಗೆ ನಾನು ಹೋಗಿದ್ದೆ, ಒಂದು ಟೆಂಟ್ನಲ್ಲಿ 2 ಗೊಂಬೆ ಇಟ್ಟು ಇದೇ ಶ್ರೀರಾಮ ಅಂತ ಇದ್ರು, ಟೂರಿಂಗ್ ಟಾಕೀಸ್ ಅಲ್ಲಿ ಗೊಂಬೆ ಇಟ್ಟಿದ್ದಾರೆ ಅಂತ ನನಗೆ ಅನಿಸ್ತು ಅಂತ ನಿನ್ನೆ ತುಮಕೂರಿನಲ್ಲಿ ನಡೆದ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ರಾಜಣ್ಣ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಅಗೇನೀಗ ಹಿಂದುಗಳ ಭಾವನೆಗೆ ಪೆಟ್ಟು ಬಿದ್ದಂಗೆ ಕಾಣಿಸ್ತಾ ಇದೆ.